Hi everyone, I am Anil Kumar, motivational speaker. ಇವತ್ತು ನನ್ನ ಚಾನೆಲ್ ಬಗ್ಗೆ ನಾನು ಏನಕ್ಕೆ ಕ್ರಿಯೇಟ್ ಮಾಡಿದ್ದೀನಿ ಈ ಚಾನೆಲ್ನ ನನ್ನ ಈ ಚಾನೆಲ್ನ ಕ್ರಿಯೇಟ್ ಮಾಡೋಕ್ಕೆ ಏನು ಉದ್ದೇಶಗಳು ಮತ್ತು ಈ ಚಾನೆಲ್ನಿಂದ ಯಾರು ಬೆನಿಫಿಟ್ ತಗೋತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಇವತ್ತು ಸುಮಾರು ಒಂದು ವರ್ಷದ ಹಿಂದೆ ನಾನು ಈ ಚಾನೆಲ್ನ ಕ್ರಿಯೇಟ್ ಮಾಡಿದೆ ಬಟ್ ಇನಿಷಿಯಲಿ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಸಂಬಂಧಪಟ್ಟಂಗೆ ಈ ಚಾನೆಲ್ನ ಕ್ರಿಯೇಟ್ ಮಾಡಿದೆ ಬಟ್ ಕಾರಣಾಂತರಗಳಿಂದ ನಾನು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಜಾಸ್ತಿ ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಕಾರಣಾಂತರಗಳಿಂದ ಸ್ವಲ್ಪ ದಿವಸ ಹಾಗೆ ಬಿಟ್ಟೆ ಸೊ ಅದಾದಮೇಲೆ ಒಂದು ಥಿಂಕ್ ಮಾಡ್ತಾ ನನಗೆ ನಾನು ಏನಾದರೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ವಿಡಿಯೋಸ್ನ ಮಾಡಬೇಕು ಅಂತೇಳಿ ನಾನು ಏನು ಮಾಡಿದೆ ಈ ಎಲ್ ಎಲ್ ಪಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಳಿ ಅಂಡ್ರಲ್ಲಿ ಎಲ್ ಎಲ್ ಪಿ ಮಾಡೋರು ತುಂಬ ಕಷ್ಟಪಡ್ತಾ ಇದ್ದಾರೆ ಯಾರು ಕೂಡ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ ಬರೀ 7-8% 10% ರಿಸಲ್ಟ್ ಬರ್ತಾ ಇದೆ ಬರೀ ಇವರು ಸೊ ಇದ್ರ ಬಗ್ಗೆ ಏನಾದರೂ ನಾವು ಮಾಡಬೇಕು ನಮ್ಮ ಒಂದು ಸ್ಟೂಡೆಂಟ್ಸ್ನ ಸ್ಟ್ರೆಂಥನ್ ಮಾಡಬೇಕು ಅಂತೇಳಿ ಸುಮಾರು ಒಂದು 3 ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಬಿಟ್ಟೆ ಹೇಗೆ ಸ್ಕೋರ್ ಮಾಡಬೇಕು ಎಲ್ ಎಲ್ ಪಿನಲ್ಲಿ ಅಂತೇಳಿ ಒಂದು ವಿಡಿಯೋ ಬಿಟ್ಟೆ ಸೊ ಅದಾದಮೇಲೆ ತುಂಬ ಕಮೆಂಟ್ಸು ಒಳ್ಳೊಳ್ಳೆ ಕಮೆಂಟ್ಸ್ ಬಂತು ಸೊ ಜನರು ಕೂಡ ನಾನು ಇಷ್ಟು ಮಟ್ಟಕ್ಕೆ ಮೀನ್ಸ್ ಇಷ್ಟು ವಿಡಿಯೋಸ್ನ ಕೊಡಬೇಕಾದ್ರೆ ನೀವು ಒಂದು ಕಾರಣನೇ ನೀವಿಲ್ದಿರೋ ನಾನು ಇಷ್ಟು ವಿಡಿಯೋಸ್ನ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿಮ್ಮ ಒಂದು ಪ್ರೇರಣೆ ಮೋಟಿವೇಶನ್ನು ಸೊ ನಾನು ಇಷ್ಟು ವಿಡಿಯೋಸ್ಗಳನ್ನ ಸುಮಾರು ಒಂದು 80 ವಿಡಿಯೋಸ್ಗಳನ್ನ 80ಕ್ಕಿಂತ ಜಾಸ್ತಿ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿತಿನ್ ಅದರ್ ಟು 3 ಮಂತ್ಸ್ ವಿತಿನ್ 3 ಮಂತ್ಸಲ್ಲಿ ಮೋರ್ ದ್ಯಾನ್ 1100 ಸಬ್ಸ್ಕ್ರೈಬರ್ಸು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆಯ ಖುಷಿ ಕೊಡುವಂಥ ವಿಷಯ ಸೊ ಹೀಗೆ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಸ್ಗಳನ್ನ ನಮ್ಮ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ನ ಸ್ಟ್ರೆಂತ್ ಮಾಡಬೇಕು ಅನ್ನೋದು ನನ್ನದು ಮೇನ್ ಉದ್ದೇಶ ಯಾರು ಕೂಡ ಫೇಲ್ ಆಗಬಾರ್ದು ಪ್ರತಿಯೊಬ್ಬರು ಕೂಡ ಪಾಸ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ವಿಡಿಯೋಸ್ನ ಖಂಡಿತ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಳ್ಳೆಯ ಉತ್ತಮವಾದಂಥ ಲಾಯರ್ ಆಗೋದ್ರ ಜೊತೆಗೆ ನೀವು ಫಸ್ಟ್ ಅಟೆಂಪ್ಟಲ್ಲೇ ಕೂಡ ನೀವು ಎಲ್ ಎಲ್ ಬಿ ಸಬ್ಜೆಕ್ಟ್ಗಳನ್ನ ಪಾಸ್ ಮಾಡ್ಕೋಬೋದು ಸೊ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನಾನು ಕೊಟ್ಟಿದ್ದೀನಿ ಹೇಗೆ ಎಕ್ಸಾಮ್ ಬರೀಬೇಕು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ರೀತಿ ನೋಟ್ಸ್ ಪ್ರಿಪೇರ್ ಮಾಡಬೇಕು ಯಾವ ರೀತಿ ಕ್ವಶನ್ಸ್ನ ಪ್ರಿಪೇರ್ ಮಾಡಬೇಕು ಯಾವ ರೀತಿ ನೀವು ಓದಬೇಕು ಪ್ರತಿಯೊಂದು ಅಂಶನೂ ಕೂಡ ನಾನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈವನ್ನು ಇನ್ನೂ ಕೂಡ ಉತ್ತಮವಾದಂಥ ವಿಡಿಯೋಸ್ಗಳನ್ನ ನಾನು ಕೊಡೋಕ್ಕೆ ನಿಮಗೆ ಎಲ್ರಿಗೂ ಇಷ್ಟಪಡ್ತೀನಿ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೊತ್ತಿಲ್ಲದಿರೋಂಥ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಇಲ್ಲ ಸಹಪಾಠಿಗಳಿರ್ಬೋದು ದಯವಿಟ್ಟು ಫಾರ್ವರ್ಡ್ ಮಾಡಿ ನನ್ನ ವಿಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬ ಬೆನಿಫಿಟ್ ಸಿಗುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಕೊಟ್ಟಿದ್ದೀನಿ ಆಮೇಲೆ ತುಂಬ ವಿಡಿಯೋಸ್ ಲೈಕ್ ಎಲ್ ಎಲ್ ಬಿ ಅವೇರ್ನೆಸ್ ಬಗ್ಗೆ ಮೋಟಿವೇಶನ್ ಸಂಬಂಧಪಟ್ಟಂಗೆ ನಾನು ವಿಡಿಯೋಸ್ಗಳನ್ನ ಕೊಟ್ಟಿದ್ದೀನಿ ಈ ವಿಡಿಯೋಸ್ಗಳನ್ನ ನೀವು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕೆಲವೊಂದು ಕ್ವಾಲಿಟೀಸ್ನ ಅಳವಡಿಸ್ಕೊಂಡ್ರೆ ಉತ್ತಮವಾದಂಥ ಲಾಯರ್ ಆಗೋದ್ರ ಜೊತೆಗೆ ನಾನು ಹೇಳಿದ ಹಾಗೆ ಈ ಫಸ್ಟ್ ಅಟೆಂಪ್ಟಲ್ಲೇ ನೀವು ಎಲ್ ಎಲ್ ಬಿ ಪಾಸ್ ಮಾಡ್ಬೋದು ಅನ್ನೋದು ನಾವು ಮಾಡಿರೋದ್ರಿಂದ ನೀವು ಖಂಡಿತ ಮಾಡ್ಬೋದು ಅನ್ನೋದು ನನ್ನ ಒಂದು ಭಾವನೆ ಇಷ್ಟು ದಿವಸ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ಕಂಟಿನ್ಯೂ ಆಗಿ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಉದ್ದೇಶ ಇಷ್ಟೇ ಎಲ್ಲರೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಎಲ್ ಎಲ್ ಬಿ ಪಾಸ್ ಆಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅವರು ಉತ್ತಮವಾದಂಥ ಲಾಯರ್ ಆಗಿ ಅಥವಾ ಒಳ್ಳೊಳ್ಳೆ ಹುದ್ದೆಗಳನ್ನ ಗೌರ್ಮೆಂಟ್ ಹುದ್ದೆ ಆಗಿರ್ಬೋದು ಪ್ರೈವೇಟ್ ಹುದ್ದೆ ಆಗಿರ್ಬೋದು ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸಿ ಅವರು ಕೂಡ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತಮ್ಮ ಸಂಸಾರವನ್ನು ಮತ್ತು ನಾ ಹೇಗೆ ಇವಾಗ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಇವಾಗ ಈ ವಿಡಿಯೋ ಮಾಡೋದ್ರಿಂದ ನಮಗೇನಾಗುತ್ತೆ ನನ್ನ ನಾಲೆಡ್ಜ್ ಡೆವಲಪ್ ಆಗುತ್ತೆ ಪ್ಲಸ್ ಬೇರೆಯವ್ರ ನಾಲೆಡ್ಜನ್ನು ಕೂಡ ನಾವು ಎನ್ರೀಚ್ ಮಾಡ್ಬೋದು ನಾವು ಯಾವಾಗ ನಮ್ಮ ನಾಲೆಡ್ಜ್ನ ಶೇರಿಂಗ್ ಮಾಡ್ತಾ ಹೋಗ್ತೀವಿ ನಾವು ಗೊತ್ತಿಲ್ಲದಿರೋ ಹಾಗೆ ನಾವು ಎತ್ತರಕ್ಕೆ ಬೆಳಿತೀವಿ ಹಾಗಾಗಿ ದಯವಿಟ್ಟು ನಾಲೆಡ್ಜ್ನ ಯಾವತ್ತೂ ಶೇರ್ ಮಾಡ್ಕೊಳ್ಳಿ ಯಾವತ್ತೂ ಮುಚ್ಚಿಡ್ಬೇಡಿ ಅದನ್ನು
ಇನ್ನೊಬ್ರಿಗೆ ಹೇಳ್ಕೊಡೋದ್ರಿಂದ ನಿಮ್ಮ ಕಲೆ ಹೆಚ್ಚಾಗತ್ತೆ ಹೊರತು ನಾವು ಒಬ್ಬೊಬ್ರು ಇರ್ತಾರೆ ಓ ನಾವೆಲ್ಲಿ ಹೇಳ್ಕೊಟ್ಬಿಟ್ರೆ ಅವರೆಲ್ಲಿ ಬೆಳೆದ್ಬಿಡ್ತಾರೋ ಅನ್ನೋ ಭಾವನೆನ ಬಿಡಿ. ದೇವರಿದ್ದಾನೆ, ನಿಷ್ಕಲ್ಮಶವಾದಂಥ ಮನಸ್ಸಿಂದ ದಯವಿಟ್ಟು ನಿಮ್ಮ ನಾಲೆಡ್ಜ್ನ ಶೇರ್ ಮಾಡಿ. ನಾಲೆಡ್ಜ್ ಇಸ್ ವೆಲ್ತ್. ಅದನ್ನು ನೀವು ಶೇರ್ ಮಾಡ್ತಾ ಹೋದಂತೆ ನೀವು ಕೂಡ ಉತ್ತಮವಾಗಿ ಬೆಳೀತೀರ ಅನ್ನೋದು ನನ್ನ ಭಾವನೆ. ನಿಮಗೆ ಗೊತ್ತಿರತಕ್ಕಂಥ ನಾಲೆಡ್ಜ್ನ ನನಗೂ ಶೇರ್ ಮಾಡಿ, ನಾನು ಕೂಡ ನನ್ನ ನಾಲೆಡ್ಜ್ನ ಅಪ್ಡೇಟ್ ಮಾಡ್ಕೋತೀನಿ. ನೋಬಡಿ ಇಸ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ. ಪ್ರತಿಯೊಬ್ಬರು ಕೂಡ, ಈವನ್ 90 ವರ್ಷ ಲಾಯರ್ ಆದರೂ ಕೂಡ ಅವರು ಕೂಡ ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತಾರೆ. ಸೊ ಹಾಗಾಗಿ ಲರ್ನಿಂಗ್ ಇಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಈಚ್ ಅಂಡ್ ಎವ್ರಿ ಡೇ ಯು ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಯು ಹ್ಯಾವ್ ಟು ಲರ್ನ್ ಫ್ರಮ್ ದ ಸೊಸೈಟಿ, ಫ್ರಮ್ ದ ಬುಕ್ಸ್, ಫ್ರಮ್ ದ ಲೈಫ್ ಇನ್ಸಿಡೆಂಟ್ಸ್. ದೇರ್ ಆರ್ ಮೆನಿ ಥಿಂಗ್ಸ್ ನಿಮ್ಮ ಲೈಫಲ್ಲಿ ನೀವು ಕಲಿಬೋದು. ಸೊ ಹೀಗೇ ನನಗೆ ಕೋಆಪ್ರೇಟ್ ಮಾಡಿ, ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸಹಪಾಠಿಗಳಿಗೂ ಕೂಡ ಆದಷ್ಟು ಫಾರ್ವರ್ಡ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಬೆನಿಫಿಟ್ ತಗೊಳ್ಳಿ ಅನ್ನೋದು ನನ್ನ ಭಾವನೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.